ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಒಬ್ಬ ಅಂಗವಿಕಲ ಯೌವನಸ್ಥನು ತನ್ನ ತಾಯಿಯೊಂದಿಗೆ ಜೀವಿಸ್ತಾ ಇದ್ದನು. ಆ ಯೌವನಸ್ಥನು ಅಂಗವಿಕಲತೆ ಮತ್ತು ಒಂಟಿತನವು ಅವನನ್ನು ಬಾಧಿಸ್ತಾ ಇತ್ತು. ಒಂದು ದಿವಸ ತನ್ನ ತಾಯಿಯೊಂದಿಗೆ ಬಸ್ನಲ್ಲಿ ಪ್ರಯಾಣಿಸುವಾಗ ಮಹಿಳೆಯರ ಸೀಟ್ನಲ್ಲಿ ಕುಳಿತುಕೊಂಡನು. ಒಬ್ಬ ಸ್ತ್ರೀ ಈತನು ಕುಳಿತಿರುವುದನ್ನು ಕಂಡ ಕೂಡಲೇ ತನ್ನ ಬಾಯಿಗೆ ಬಂದಂತೆ ಕಿರುಚಾಡುತ್ತಾ ಇದ್ದಳು. ತಕ್ಷಣವಾಗಿ ಏಳದಿರುವುದನ್ನು ಕಂಡು ಆತನು ಅಂಗವಿಕಲ ಆಗಿದ್ದಾನೆ ಎಂದು ತಿಳಿಕೊಂಡ ಸ್ತ್ರೀ ಕ್ಷಮೆಯಾಚಿಸಿದಳು. ಈ ಘಟನೆಯು ಆತನನ್ನು ಇನ್ನೂ ನಿರಾಶೆಗೆ ತಳ್ಳಿಬಿಟ್ಟಿತು. ಆತನು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದು ತೀರ್ಮಾನಿಸಿದನು. ತನ್ನ ಮನೆಯ ಹತ್ತಿರದಲ್ಲಿರುವ ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಮಲಗಿಕೊಂಡನು. ರೈಲು ಬರುತ್ತಿರುವ ಸಮಯದಲ್ಲಿ ಕೂಡಲೇ ಹತ್ತಿರದಲ್ಲಿ ಇದ್ದಂಥ ಒಬ್ಬ ಕುಷ್ಠರೋಗಿಯಾಗಿದ್ದ ಭಿಕ್ಷುಕನು ಓಡಿ ಹೋಗಿ ಕಾಪಾಡಿದನು. ಈತನನ್ನು ಹತ್ತಿರದಲ್ಲಿದ್ದ ಕಲ್ಲು ಮಂಟಪಕ್ಕೆ ಕರ್ಕೊಂಡು ಹೋದನು. ನೋಡು, ನಾನೊಬ್ಬ ಕುಷ್ಠರೋಗಿ, ಜೀವಿಸ್ತಾ ಇದ್ದಾನೆ, ನಿನಗೆ ಬರೀ ಕಾಲು ಮಾತ್ರ ಇಲ್ಲ, ಅಂಗವಿಕಲವಾಗಿದೆ, ಇದು ದೊಡ್ಡ ಸಮಸ್ಯೆಯೇ ಅಲ್ಲ ಎಂದು ಹೇಳಿ ಆತನಿಗೆ ನಿರೀಕ್ಷೆಯನ್ನು ಕೊಟ್ಟು ಧೈರ್ಯಪಡಿಸಿದನು. ನಂತರ ಈ ಯೌವನಸ್ಥನು ಆತ್ಮಹತ್ಯೆ ಕೈಬಿಟ್ಟು ನಿರೀಕ್ಷೆಯಿಂದ ಮನೆಗೆ ಹೋಗಿ ನಿದ್ರೆ ಮಾಡಿದನು. ಮುಂಜಾನೆ ಈತನ ತಾಯಿ ರೈಲ್ವೆ ಟ್ರ್ಯಾಕ್ನಲ್ಲಿ ಯಾರೊಬ್ಬರೂ ಸತ್ತಿದ್ದಾರೆ ಎಂದು ತಿಳಿದು ನನ್ನ ಮಗನೇ ಸತ್ತಿರಬೇಕೆಂದು ಓಡಿ ಹೋಗಿ ನೋಡಲು, ಅಮ್ಮ ನಾನಿಲ್ಲೇ ಇದ್ದೇನೆ, ಅಮ್ಮ ನಾನಿಲ್ಲೇ ಇದ್ದೇನೆ ಎಂಬುದಾಗಿ ಕೂಗುತ್ತಾ ತಾಯಿಯ ಹತ್ತಿರಕ್ಕೆ ಬಂದನು. ಅಲ್ಲಿ ಆ ಕುಷ್ಠ ಭಿಕ್ಷುಕನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿದ್ದಿದ್ದನು. ಕಳೆದ ರಾತ್ರಿ ಅಂಗವಿಕಲ ಯೌವನಸ್ಥನನ್ನು ತನ್ನನ್ನು ಬಿಟ್ಟು ಅಗಲಿದ ನಂತರ ಈ ಕುಷ್ಠರೋಗಿಯು, ಇಂಥ ಯೌವನಸ್ಥನೇ ಸಮಾಜದಲ್ಲಿ ಜೀವಿಸಲು ನಿರಾಶೆಗೊಂಡು ಜಿಗುಪ್ಸೆ ಕೊಳ್ಳುವುದಾದರೆ ನಾನು ಮಾತ್ರ ಯಾಕೆ ಈ ಸಮಾಜದಲ್ಲಿ ಅವಮಾನ ನಿಂದೆಯನ್ನು ಸಹಿಸಿ ಜೀವಿಸಬೇಕೆಂದು ಬೇಸತ್ತು ಸಾಯಲು ತೀರ್ಮಾನಿಸಿ ಸತ್ತನು. ಈ ಅಂಗವಿಕಲ ಯೌವನಸ್ಥರ ತನ್ನ ತಾಯಿಯ ಬಳಿ, ಅಮ್ಮ ಆತನು ನನಗೆ ಜೀವಿಸಲು ಕಲಿಸಿದನು, ಆದರೆ ನಾನು ಆತನಿಗೆ ಸಾಯುವುದನ್ನು ಕಲಿಸಿಬಿಟ್ಟೆನಲ್ಲ ಎಂದು ದುಃಖಪಟ್ಟು ಆತನು, ಹೌದು ಪ್ರೀತಿಯ ದೈವ ಮಕ್ಕಳೇ, ಇವತ್ತು ನೀವು ಜನರಿಗೆ ಏನನ್ನು ಕೊಡುತ್ತಾ ಇದ್ದೀರಾ? ಕೆಲವು ಸಾರಿ ನಿಮ್ಮ ಮಾತುಗಳು ನಿರೀಕ್ಷೆಯನ್ನು ಕೊಡಬಹುದು, ಕೆಲವು ಸಾರಿ ನಿಮ್ಮ ಮಾತುಗಳು ಅವರ ನಿರೀಕ್ಷೆಯನ್ನೇ ಹಾಳು ಮಾಡಬಹುದು. ಆದರೆ ನಮ್ಮ ನೆರೆಯವರಿಗೆ ಯಾವುದನ್ನು ಕಲಿಸಿಕೊಡಲು ಬಯಸ್ತೇವೆ, ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಕಲಿಸಿಕೊಡಲು ಪ್ರಯತ್ನಿಸುವ. ಅದಕ್ಕೆ ಬೈಬಲ್ ಹೇಳ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೆಂಬುದಾಗಿ. ಹಾಗಿರುವುದಾದರೆ ಒಳ್ಳೆಯದನ್ನೇ ಬಯಸೋಣ, ನಿರಾಶೆಯನ್ನಲ್ಲ, ಜನರಿಗೆ ನಿರೀಕ್ಷೆಯನ್ನು ಹುಟ್ಟಿಸುತ್ತಾ ಜೀವಿಸೋಣ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.